ನಮ್ಮ ಅಪ್ಪ ಅಮ್ಮಂಗೆ ಇವತ್ತು ಫ್ಲೈಟ್ ಇದೆ. ಬಾಯ್ ಬಾಯ್ ಬಾಯ್, ಹುಷಾರು, ನೀವು ಹುಷಾರು, ಬಾಯ್. ಹೌದೌದೌದು, ಮತ್ತೆ ಹೆಲ್ತ್ ಇಶ್ಯೂ ಆಗಿ ಮತ್ತೆ ಅಡ್ಮಿಟ್ ಮಾಡಿ ಏನೇನೋ ಸರ್ಕಸ್ ಮಾಡಿನಿ. What is the fam? Hi, so welcome back to my new vlog. Guys, guys, ತಿನ್ ಲಾಕ್ ಶುರು ಮಾಡ್ತಿರೋದು. ನಮ್ಮ ಮನೆ ಕೆಳಗಿಂದ ರೀಲ್ ಶೂಟ್ ಮಾಡಕ್ ಹೋಗ್ತಿದ್ದೆ. ಪಪ್ಪ, ಅದು ಬಾಕ್ಸ್ ಇದೆಯಲ್ಲ, ಅದೇ ಈಗ ತೆಗೆದ್ವಲ್ಲ ಬಾಕ್ಸ್, ಅದನ್ನ ಎಸರಿ ನೋಡಿ. ನಮ್ಮ ರಾಣಿ ಎಷ್ಟು ಕ್ಯೂಟ್ ಆಗಿದ್ದಾಳೆ ರಾಣಿ, ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾಳೆ ರಾಣಿ. ಬೊಗಳದೇ ಇಲ್ಲ ಅಂತಳೆ. ಎಲ್ಲಿಗೆ ಹೋಗ್ತಿದ್ಯೋ? ಎಸಿತರ್ ಇಲ್ಲಿಂದ ಬಾರೋ, ಕಿಟಕಿಯಿಂದ ಬಾ, ಕ್ಯಾಚ್ ಹಿಡಿ ಬಾ. ಹಿಡಿತೀಯಾ? ನಾ ಹಿಡಿಲ್ಲ, ಹಿಡಿತೀಯಾ? ಅಲ್ಲ, ಫುಲ್ ಬಾಕ್ಸೇ ಕೊಡಿ. ಗೈಸ್, ಆಫ್ಟರ್ ಸೋ ಮೆನಿ ಡೇಸ್ ನಮ್ಮ ಕಾಮದೇನು ಬಂದಿದೆ. ಕಾಮದೇನು ಏನ್ ಮಾಡ್ತೀರಾ ಗೈಸ್? ನಮ್ ಜೊತೆ ಬರೋ ಫ್ರೆಂಡ್ಸ್ ಎಲ್ಲ ಹುಡುಗಿರ್ನ ಹಾಕೊಂಡ್ ಮೇಲೆ ಬಿಟ್ಟೆ ಬಿಡ್ತಾರೆ ಬರೋದು. ಏನಿಲ್ಲ, ಬರೀ ಒಂದು ವಾರ ಒಂದು ಹುಡುಗಿ ಮೆಸೇಜ್ ಮಾಡ್ತಾರೆ, ಮುಗೀತು, ಫ್ರೆಂಡ್ಸ್ನೇ ಮರ್ತೋಗೋದು. ಇದನ್ನೆಲ್ಲ ಕಟ್ ಮಾಡ್ಬಿಡ್ತೀನಿ. ಕಾಮದೇನು ಹಾ ಹೆಸರಿ ಗೈಸ್? ವಿಡಿಯೋಗಿಂತ ಮುಂಚೆ ಕಬ್ಬಿನ ಜ್ಯೂಸ್ ಕೊಡ್ಬಿಡ್ತೀವಿ. ಇದೆಲ್ಲ ಪದೇ ಪದೇ ಹಾಕಂಗಿಲ್ಲ, ಒಂದೇ ಸರಿ ಬೇಕಾದ್ರೆ ಮತ್ತೆ ಹಾಕ್ಬೇಕು. ನೋಡಿ, ಒಂದೇ ಸರಿ ಹಾಕಿದ್ರೆ ಫುಲ್ ಜ್ಯೂಸೇ ಬಂದ್ಬಿಡುತ್ತೆ. ಸೇಫ್ಟಿ ಮಷೀನ್. ಒಂದು ಗ್ಲಾಸ್ ಆಯಿತು, ಇನ್ನೊಂದು ಕುಡಿತಾ ಇದ್ದೆ ನಿತೀಶ್. ಸರಿ, ನಾನೇ ಕುಡಿತಾ ಇದ್ದೀನಿ. ಎಷ್ಟೋ ವರ್ಷ ಆದ್ಮೇಲೆ ಫೋನ್ ಪೇ ಓಪನ್ ಮಾಡಿ ಪೇ ಮಾಡಕ್ಕೆ. ಎಷ್ಟೋ ತಿಂಗಳು ಸರ್. ಸೊ ಎಸ್, ರೀಲ್ಸ್ ಮುಗಿಸಿ ಮನೆಗೆ ಬಂದ್ವಿ, ಎಡಿಟ್ ಮಾಡಬೇಕು. ಇವನು ಮಸಾಜ್ ಮಾಡಿಸ್ಕೊತೀನಿ ಅಂದ, ಅದಕ್ಕೆ ಮಸಾಜ್ ಆನ್ ಮಾಡಿದ್ದೀನಿ. ಅರ್ಧ ಗಂಟೆಗೆ 30 ರೂಪಾಯಿ ನಮ್ಮ ಮನೇಲಿ, ಆಚೆ ಕಡೆಯೆಲ್ಲ 50 ರೂಪಾಯಿ. ನಾವು 30ಕ್ಕೆ ಮಾಡ್ತೀವಿ. ಸೊ ನಾನು ನಿತೀಶ್ ಆಚೆ ಹೊಡೋಣ ಅನ್ಕೊಂಡು ಜಾಮ್ ಫ್ಯಾಮ್ ಮಾಡ ಹತ್ರ ನೋಡ್ರೆ, ನಮ್ಮ ಕಾರ್ಕಿ ಸಿಗ್ತಲ್ಲ, ನಮ್ಮ ಅಪ್ಪ ನಿತೀಶ್ ಎಲ್ಲ ಹುಡುಕ್ತವ್ರೆ. ನಾನು ಎಲ್ಲಿದ್ದೆ? ಕೆಳಗೆ ಬಿದ್ದಿದ್ದೆ ಗೈಸ್. ಇವನೇ ನನ್ನ ಮಗ, ದರಿದ್ರ ನನ್ನ ಮಗ ಕೆಳಗೆ. ವಾ ವಾ ವಾ. ಗೈಸ್, ಫೈನಲಿ ಸ್ಯಾಮ್ ಫ್ಯಾಮ್ ಮಡ್ಡ ಹತ್ರ ಬಂದಿದ್ದೀವಿ. ಅಣ್ಣ ನಮಸ್ಕಾರ. ಆರಾಮ? ಆರಾಮ. ಗೈಸ್, ನಾನು ಫೈನಲಿ ಸಿಮೆಂಟ್ ಕಳ್ಳ ನಿತೀಶ್ ಜೊತೆಗೆ ಬಂದಿದ್ದೀನಿ. ಸಿಮೆಂಟ್ ಕಳ್ಳ ನಿತೀಶ್ ಗೈ. ಗೈಸ್, ಸ್ಯಾಮ್ ಫ್ಯಾಮ್ ಮಡ್ಡಾಗ ಬಂದ್ಮೇಲೆ ಎಗ್ ರೈಸ್ ಎಗ್ ಮಸಾಲಾ ತಿಂದಿಲ್ಲ ಅಂದ್ರೆ ಅದು ನನಗೆ ಅವಮಾನ. ಒಂದ್ ಎಗ್ ರೈಸ್ ಎಗ್ ಮಸಾಲಾ ತಿನ್ಕೊಳಕ್ಕೆ ಎಗ್ ಮಸಾಲಾ ಸಪ್ರೇಟ್ ಆಗಿ ಹಾಕೊಡು. ಇವತ್ತು ನಮ್ಮ ಸಂಜಯ್ ಅಣ್ಣ ಎಗ್ ರೈಸ್ ಮಾಡಿರೋದು, ಯಾಕೆಂದ್ರೆ ಇವಾಗ ಇಷ್ಟೇ ನಮ್ಮನೆ ಕೆಲಸದಲ್ಲಿ ಇದ್ರು ಇಬ್ರು ಬಾಯ್ಸ್, ಅವ್ರು ಹೋದ್ರು ಊರಿಗೆ, ಇನ್ಮೇಲೆ ಇರಲ್ಲ, ಇನ್ಮೇಲೆ ಸಂಜೆ ಸಾಯಿಲೇ ಇರ್ತಾರೆ. ಬಿಕಾಸ್ ಅವ್ರಿಗೆ ಮತ್ತೆ ಹೆಲ್ತ್ ಇಶ್ಯೂ ಆಗಿ ಮತ್ತೆ ಅಡ್ಮಿಟ್ ಮಾಡಿ ಏನೇನೋ ಸರ್ಕಸ್ ಮಾಡಿ ನಿನ್ನೆ ಎಲ್ಲ, ಫೈನಲ್ ಇವಾಗ ಮತ್ತೆ ಅವ್ರನ್ನ ಊರಿಗೆ ಕಳಿಸಿ ಈಗ ನಮ್ಮ ಟುಮ್ ಟುಮ್ ಸಿಸಿನೇ ಮತ್ತೆ ಬ್ಯಾಕ್ ಟು ಫಾರ್ಮ್. ಸೊ ಫೈನಲಿ ಬ್ಯಾಕ್ ಟು ಹೋಮ್. ಅಲ್ಲಿ ಎಗ್ ರೈಸ್ ಎಗ್ ಮಸಾಲ ತಿನ್ಕೊಂಡು ವಾಪಸ್ ಮನೆಗೆ ಬಂದಿದ್ದೀನಿ. ಇವತ್ತು ಪ್ಲ್ಯಾನ್ ಏನು ಅಂದರೆ, ನಮ್ಮ ಅಪ್ಪ ಅಮ್ಮ ಊರಿಗೆ ಹೋಗ್ತಾ ಇದ್ದಾರೆ, ಸೊ ಅವ್ರನ್ನ ಡ್ರಾಪ್ ಮಾಡಬೇಕು. ಫ್ಯೂಲ್ ಬೇರೆ ಖಾಲಿ ಆಗಿಬಿಟ್ಟಿದೆ. ಬಾಯ್, ಹುಷಾರು. ಹ್ಞೂ ಬಾಯ್. ಕಾಮದೇನು ಹೊರಟ, ನಾನೀಗ ಮನೆಗೆ ಹೋಗಿ ಸ್ವಲ್ಪ ಚಿಲ್ ಮಾಡಿ ಆಮೇಲೆ ನಮ್ಮ ಅಪ್ಪ ಅಮ್ಮಂಗೆ ಹೆಲ್ಪ್ ಮಾಡಿ ನಾನು ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ನಾನು ನಾಳೆ ಬೆಳಗ್ಗೆನೆ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಎಲ್ಲಿಗೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಫಸ್ಟು ಇಲ್ಲಿಂದ ಹೊರಡೋಣ. ಗೈಸ್, ಫೈನಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ಟೈಮ್ ಬಂದು, ಟೈಮ್ ರೆಸ್ಟ್ ಮಾಡ್ತಾ ಮಾಡ್ತಾ ಹೆಂಗೋಯ್ತು ಗೊತ್ತಿಲ್ಲ, 10:30 ಆಗಿಬಿಟ್ಟಿದೆ. ನಮ್ಮ ಅಪ್ಪ ಅಮ್ಮಂಗೆ ಇವತ್ತು ಫ್ಲೈಟ್ ಇದೆ. ಅಲ್ಲಪ್ಪ, ಬಂಡಲು ಬಡಾಯಿ ಮಾದೇವ ಬಿಡುವರು ಕಂಬಿಲ್ಡ ರೈಲು ಹರವ. ಮಾಮ್, ಫ್ಲೈಟ್ ಎಷ್ಟೊತ್ತಿಗಿರೋದು? ಫ್ಲೈಟ್ ಎಷ್ಟೊತ್ತಿಗಿರೋದು? ಫ್ಲೈಟ್ ಎಮ್ಮೆಲಿ ಕಾಗವನು ಹೋಗಿದ್ನಂತೆ, ಆದ್ರೆ ಎಮ್ಮೆನು ಆರ್ತೈತಂತೆ. ಬಸ್ ಅಲ್ಲಿ ಹೋಗ್ತಿದ್ರು, ಫ್ಲೈಟ್ ಅಲ್ಲಿ ಹೋದಂಗ್ ಬಿಲ್ಡಪ್ ನೋಡಿ. ಈಗ ನಮ್ಮ ಅಪ್ಪ ಅಮ್ಮನ ಬಸ್ ಇದೆ, ಅವ್ರು ಹೋಗ್ತಿರೋದು ಅಮ್ಮಿನ ಗಡಕ್ಕೆ ಬಾಗಲಕೋಟೆ. ಸೊ ಅಲ್ಲಿಗೆ ಫೈನಲಿ ನಮ್ಮ ಅಪ್ಪ ಅಮ್ಮ ನೋಡಿ, ರಾಣಿನೂ ಬರ್ತಾಳು ಜೊತೆಗೆ ಅವ್ರನ್ನ ಡ್ರಾಪ್ ಹಾಕಕ್ಕೆ. ಕರೆಕ್ಟ್ ಆಗಿ ಲಿಫ್ಟ್ ಹತ್ರ ಅವ್ರು ನಿಂತ್ಕೋತಾಳು ನೋಡಿ, ಫುಲ್ ಟ್ರೈನಿಂಗ್ ಕೊಟ್ಬಿಟ್ಟವ್ರು ನಮ್ಮ ಅಪ್ಪ. ಬನ್ನಿ, ನೀವೆಲ್ಲ ಎತ್ಕೊಂಡು ಕೆಳಗಿರ್ತೀನಿ.
ಸೊ ಲೆಟ್ಸ್ ಗೋ, ಸಾಯಿಲ್ ಬರ್ತೀನಿ ಅಂತ ಹೇಳಿದ್ದೆ ಪಾಪ ಅವನು ಡ್ರಾಪ್ ಆಗೋಕ್ಕೆ, ಬಟ್ ಅಂಗಡಿ ಕ್ಲೋಸ್ ಮಾಡೋಕ್ಕಾಗಿಲ್ಲ, ಜೋರು ಮಳೆ ಶುರು ಆಗ್ಬಿಟ್ಟಿದೆ. ಸೊ ಅವ್ನು ಬರೋಕ್ಕಾಗಿಲ್ಲ, ಅವ್ರಿಗೆ ಟೈಮ್ ಆಗೋಯ್ತು ನಮ್ಮ ಅಪ್ಪ ಅಮ್ಮಗೆ. ಬಸ್ ಅವರು ಒಂದು 2 ನಿಮಿಷನೂ ಕಾಯಲ್ಲ, ಬಿಕಾಸ್ ನಾವು ಹೋಗಬೇಕಾಗಿರೋ ಏರಿಯಾ ಗೋಕುಲ, ಗೋವರ್ಧನ ಹತ್ರ, ಬಸ್ ಬರುತ್ತೆ. ಸೊ ಅಲ್ಲಿ ಸಖತ್ತು ಬಸ್ಗಳು ಬರ್ತಾ ಹೋಗ್ತಾ ಇರುತ್ತಲ್ಲ, ಅಲ್ಲಿ ಜಾಸ್ತಿ ಹೊತ್ತು ನಿಲ್ಸಕ್ಕೆ ಬಿಡಲ್ಲ ಬಸ್ನ. ಅಮ್ಮ ಅಂದರೆ 2-3 ನಿಮಿಷ ಕಾಯ್ತಾರೆ, 5 ನಿಮಿಷ ಮ್ಯಾಕ್ಸ್ ಅಂದರೆ. ಸೊ ಅದಕ್ಕೆ ನಾವು ಒಂದು 1/2 ಗಂಟೆ ಬೇಗನೆ ರೀಚ್ ಆಗಿರಬೇಕು. ಆ್ಯಂಡ್ ಈಗ ಟ್ರಾಫಿಕ್ ಗೀಫಿಕ್ ಇರುತ್ತೋ ಏನೋ ಗೊತ್ತಿಲ್ಲ, ಆ ಕಡೆ ಫುಲ್ ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ. ನೋಡೋಣ ಬನ್ನಿ. ಗೈಸ್, ನಮ್ಮ ಅಮ್ಮ ಪಾಪ ಇವತ್ತು ನಮ್ಮ ಟೈಮ್ ಸರಿ ಇಲ್ಲ, ನಮ್ಮ ಫೋನ್ ಸರಿ ಇಲ್ಲ, ಅಂತ ಚಿಂದ ಹೇಳ್ತಿದ್ರು. ನಾವು ತೊಗೋಬೇಕು ಅಂದ್ಕೊಂಡಿದ್ದೆ, ಬಟ್ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಈಗ ನಮ್ಮ ಅಮ್ಮ ಫೋನ್ ಇವತ್ತು ಬಿದ್ದು ಹೊಡೆದೋಗ್ಬಿಟ್ಟಿದೆ, ಹೋಗೋ ದಿನಕ್ಕೆ ಡಿಸ್ಪ್ಲೇ ಹೊಡೆದೋಗ್ಬಿಟ್ಟಿದೆ. ಈಗೇನೋ ಮಾಡೋರೆ ಜುಗಾಡ್ ತೋರಿಸಿ, ಎಲ್ಲೋಗಿ ಡಿಸ್ಪ್ಲೇ ಹಾಕ್ಸ್ಕೊಂಬಂದವ್ರೆ, ರಬ್ಬರ್ ಬಣ್ಣೆಲ್ಲ ಸುತ್ತಕೊಂಬಂದವ್ರೆ. ಪಾಪ ಊರಲ್ಲಿ ಊರಿಗೆ ಹೋಗೋವರೆಗೂ ಏನು ಆಗದಿದ್ರೆ ಸಾಕು. ಸೊ ಬಿಕಾಸ್ ನಮ್ಮ ಅಪ್ಪ ಫೋನು ಡ್ಯಾಮೇಜ್ ಆಗಿದೆ, ಅವರೂ ಎಲ್ಲೋ ಇಟ್ಬಿಟ್ಟವ್ರು ಅವ್ರ ಫೋನ್ನ. ಈಗ ನಮ್ಮ ಅಮ್ಮ ಫೋನ್ ಮಾತ್ರ ಇರೋದು, ನಮ್ಮ ಅಪ್ಪಂಗೂ ನಮ್ಮ ಅಮ್ಮಂಗೊಂದು ಫೋನ್ ತೊಗೋಬೇಕು. ಫಸ್ಟು ಇಲ್ಲಿಂದ ಹೊರಡೋಣ ಗೈಸ್. ಸೊ ಈ ಗಾಡಿಗೆ ಫ್ಯೂಲ್ನ ಒಳ್ಳೆ ನೀರು ಸುರಿದಂಗೆ ಸುರಿಬೇಕು, ಸಾಕಾಗಿ ಹೋಗ್ಬಿಟ್ಟಿದೆ. ಮತ್ತೆ ಫ್ಯೂಲ್ ಹಾಕ್ಸ್ಕೊಳಕ್ ಬಂದಿದ್ದೀನಿ ಗೈಸ್. ನಮ್ಮ ಜೊತೆ ನಮ್ಮ ನಿತೀಶು ಬರ್ತಾ ಇದ್ದಾರೆ. ಯಾರು ನೀನ ತಗಿತೀಯನೋ? ಮಳೆ ನಿಲ್ಲಂಗೆ ಇಲ್ಲ, ಸುರಿತಾನೆ ಇದೆ, ನಮ್ಮ ಬೇರೆ ಇವತ್ತೇ ಬರ್ಬೇಕಾ ಅನ್ಕೋತಾವ್ರೆ. ಡೈಲಿ ಮಳೆ ಬರ್ಲಿ ಅಂತ ಇದ್ರಿ. ನಾವು ಊರಿಗೆ ಹೋಗೋ ಟೈಮಲ್ಲೇ ಮಳೆ ಬರ್ತಾ. ಎಷ್ಟು ವರ್ಷ ಆಗಿತ್ತು ಊರಿಗೆ ಹೋಗಿ ಮ್ಯಾಮ್? ಹದಿನೈದು ವರ್ಷ ಅಂತೂ ಆಗಿದೆ. ಅವಾಗ ಚಿಕ್ಕವ್ರಿದ್ವಿ ನಾವು, ಇನ್ನು 10th 8th 7th ಅಲ್ಲಿ ಇದ್ವಿ. 8th 7th ಅಲ್ಲಿ ಇನ್ನು ಚಿಕ್ಕವರು, ನಾವಿನ್ನೂ ಚಿಕ್ಕವರು. ಓ ಆಯ್ತು, 15 ವರ್ಷ ಮೇಲಾಯ್ತು. ಹೋಗ್ಬೇಕಿತ್ತು ಬಟ್ ನಾಳೆ ನಾನು ಬೇರೆ ಕಡೆ ಹೋಗ್ತಾ ಇದೀನಿ, ಸೊ ಅದಕ್ಕೆ ಹೋಗಕ್ ಆಗ್ತಿಲ್ಲ. ಹೋಗೋಣ ಮತ್ತೆ ಒಂದ್ಸರಿ ಫುಲ್ ಫ್ಯಾಮಿಲಿ ಜೊತೆಗೆ ಕಾರ್ ಎತ್ತಾಕೊಂಡು ಹೋಗೋಣ. ಬಸ್ ಗಳು ನಿಂತಿದೆ ಪಕ್ಕದ ರೋಡಲ್ಲಿ. ನನಗಂತೂ ಟ್ರಾಫಿಕ್ ನೋಡೆ ಭಯ ಆಗ್ತಿದೆ, ಇದು ಆಟೋಮೆಟಿಕ್ ಕಾರ್ ಆಗೇನೇ ಭಯ ಆಗ್ತಿದೆ. ಇಲ್ಲಿ ಮ್ಯಾನ್ಯಲ್ ಗಿನ್ಯಲ್ ಆಗಿದ್ರೆ ತಲೆ ಕೆಟ್ಟ ಹೋಗ್ಬಿಡ್ತಾರೆ. ಒಳಗಡೆನಾ? ಅದೇ ಈ ರೋಡು ಕಿಂಡಿಕೆಟ್ ಹಾಕಲ್ಲ ಅದೇ ಇರೋದು. ಈ ಟ್ರಾಫಿಕ್ ಅಲ್ಲಿ ಬಸ್ 2 ನಿಮಿಷಕ್ಕಿಂತ ಜಾಸ್ತಿ ನಿಲ್ಲಲ್ಲ. ಬೇಗ 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 ಪಟ್ಟ 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 ಹತ್ಕೋಬೇಕು ಅಲ್ವಾ? ಗಾಡಿ ನಿಲ್ಸಿದೀವಿ, ನಮ್ಗೆ ಕ್ಯಾಶ್ ಬೇಕಿತ್ತು, ನಾವು ಕ್ಯಾಶ್ ತಂದಿಲ್ಲ. ಅದಕ್ಕೆ ಇಲ್ಲೊಂದು ಅಣ್ಣ ಹತ್ರ, ಪಾಪ ನಮ್ಮ ಸಬ್ಸ್ಕ್ರೈಬರ್, ಅವ್ರ ಹತ್ರನೇ ಫೋನ್ ಪೇ ಮಾಡಿ ಕ್ಯಾಶ್ ಇಸ್ಕೊತಾ ಇದೀವಿ. ಅಣ್ಣ ಥ್ಯಾಂಕ್ ಯು ಅಣ್ಣ, ಈ ತರ ನಿಮ್ಮಂತವ್ರು ಹೆಲ್ಪ್ ಮಾಡ್ತಿರೋದಕ್ಕೆ, ನಮ್ಮಂತವ್ರು ಬರ್ತಿರೋದೇ ನನ್ಗೆ ಮಟ್ಟ. ಎಷ್ಟೋ ಕಡೆ ಕೇಳಿ ಇಲ್ಲ ಇಲ್ಲ ಅನ್ಸ್ಕೊಂಡು ಕೊನೆಗೆ ನಿಮ್ಮ ಹತ್ರ ಇಸ್ಕೊತಾ ಇದ್ದೆ. 100 ಕೊಡ್ತಾ ಇದ್ದೀರಾ? ಎಣಿಸ್ಬೇಕಾದ್ರೆ ನಾನು ಮಾತಾಡ್ತಾ ಇದ್ದೀನಿ, ಅವ್ರು ಮಿಸ್ ಮಾಡಿಬಿಟ್ರೆ ನಮಗೆ ಲಾಸು. ಇದೇನಾ? ಇದೇ ಬಸ್ಸಾ? ಎಸ್, ಇದೇ ಬಸ್ ಅಂತೆ. ಮತ್ತೆ ಕೀಯಿಂದ ತೆಗಿ, ಕೀ ಕೊಡೋ, ಕೀ ಕೊಡೋ. ಗಾಬರಿ ಗಾಬರಿಯಾಗಿ ಓಡ್ತಿಯಲ್ಲೋ. ಕೀ ಕ್ಲೋಸ್ ಮಾಡೋ, ರಾಣಿ ಹೊಡೆದು ಬಂದ್ಬಿಡ್ತಾಳೆ. ಮತ್ತೆ ಡೋರ್ ಕ್ಲೋಸ್ ಮಾಡು, ರಾಣಿ ಹೊಡೆದು ಬರ್ತಾಳೆ. ಅದೇ ಬಸ್ ಪಕ್ಕನಾ ಅಣ್ಣ? ಬಾಗಲ್ ಕೋಟೆ ಹೋಗುತ್ತಲ್ಲ ಅಣ್ಣ ಇದು. ಓಕೆ ಅಣ್ಣ, ವಿಡಿಯೋ ಮಾಡ್ತೀರಲ್ಲ. ಹಾಂ, ಯಾರಮ್ಮ? ಹುಷಾರಣ್ಣ, ನಮ್ಮ ಅಪ್ಪ ಅಮ್ಮ. ಹುಷಾರಣ್ಣ, ನಮ್ಮ ಅಪ್ಪ ಅಮ್ಮ ಅಣ್ಣ. ಆಯ್ತು, ಎಲ್ಲಿರ್ತೀರಾ? ಹುಷಾರು, ಇದು ನಾಳೆ ಬರುತ್ತೆ, ನೀವು ನಾಳೆ ಹೋಗೋಷ್ಟರಲ್ಲಿ ಇರ್ತೀರಾ ನೀವು. ಯಾರನ್ನ ಏನ್ ಟ್ಯಾಗು ಇವ್ರು ಕೊಡ್ಬೇಕಾ? ಎಳೆ ಮುಂದಾಯ್ದು ಕೊಡ್ಬೇಕಂತ ಹೇಳ್ರಿ ಅವ್ರಿಗೆ. ಓಕೆ, ತಿಳಿಬೇಕಾದ್ರೆ ಕೊಟ್ರೆ ಬ್ಯಾಕ್ ಕೊಡ್ತಾರೆ. ಆಯ್ತಾ? ಹುಷಾರು, ಬಾಯ್ ಬಾಯ್ ಅಣ್ಣ. ಹುಷಾರಣ್ಣ.
ಯಾವ ಸೀಟ್ ನೋಡ್ಕೊಂಡು ಬಾಯ್ ಏ ಬಾಯ್ ಅಂತ ತೋರ್ಸ್ಕೊಡ ರಾಣಿಗೆ ಅಂಕಲ್ ಹೊರಗೆ ರಾಣಿಗ್ ಬಾಯ್ ಅವ್ರಿಗೂ ಅಪ್ಪ ಬಾಯ್ ಅಂತ ಬಾಯ್ ಅಂತ ಇಲ್ಲ ರಾಣಿಗ್ ಬಾಯ್ ಅಂತ ಅವ್ರೆ ಬಾಯ್ 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 ಹಾಯ್ ಅಣ್ಣ ಹಾಯ್ ಯೂಟ್ಯೂಬ್ ವೀಡಿಯೋ ಮಾಡ್ತಿರಲ್ಲ ಹೌದೌದೌದು ಆರಾಮ ಓ ನೀವು ಅದೇ ಬಸ್ಸಾ ಹುಷಾರು ಹುಷಾರು ಬಾಯ್ ಅಣ್ಣ ಥ್ಯಾಂಕ್ ಯು ಹುಷಾರಾಗಿ ಕರ್ಕೊಂಡು ಹೋಗಿ ಹುಷಾರಾಗಿ ಹೋಗಿ ನೀವು ಬಾಯ್ ಅಣ್ಣ ಬಾಯ್ ಬಾಯ್ ಅಣ್ಣ ಬಾಯ್ ನಾಳೆ ಬರುತ್ತೆ ಗೈಸ್ ನಮ್ಮ ಅಪ್ಪ ಅಮ್ಮ ಯಾವ ಸೀಟು ಅಂತಲೇ ಗೊತ್ತಾಗ್ತಲ್ಲ ನನಗೆ ಆ ಕಡೆ ನಾವು ಇದಾರ ಬಾಯ್ 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 ಹುಷಾರು ನೀವು ಹುಷಾರು ಬಾಯ್ 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 ಥ್ಯಾಂಕ್ ಯು ಬಾಯ್ 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 ಯಾವಾಗ್ಲೂ ನಿಮ್ ಬ್ಲಾಗ್ ನೋಡ್ತಿರ್ತೇನೆ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸರ್ ಗೈಸ್ ಫೈನಲಿ ಹೊರಡ್ತು ಬಸ್ಸು ಅವ್ರು ಆ ಕಡೆ ಇರೋದಂತೆ ಸೀಟು ಬನ್ನಿ ನೋಡೋಣ ನಾವು ಕಿಟ್ಟಿ ಕ್ಲೋಸ್ ಮಾಡಪ್ಪ ಅಯ್ಯ ಹೌದಾ ಗೈಸ್ ಈಗ ಹತ್ಸೋದೇನೋ ಹತ್ಸಿದ್ವಿ ಬಸ್ಸು ಇಲ್ಲಿಂದ ನಾವು ಹೋಗ್ಬೇಕು ಮನೆಗೆ ಅದಿರೋದು ಮೇನ್ ಟಾಸ್ಕು ಬಿಕಾಸ್ ಈ ಕಡೆ ಫುಲ್ ಬಸ್ಗಳು ಜಾಮ್ ಇಷ್ಟೊತ್ತಿಗೆ ಹೆಂಗಿರುತ್ತೆ ಅಂದ್ರೆ ಮತ್ತೆ ನೀನ್ ಯಾಕೋ ಈ ಬಸ್ಸಿಂದ ಬಂದೆ ಆ ಕಡೆ ಹೋಗ್ಬಿಡೋದು ಅದನ್ನು ಇವರೆಲ್ಲ ನಿಂತ್ಕೊಂಡಿರ್ತಾರೆ 15 ಹೋಗಪ್ಪ ಇವನ್ ನಂಬ್ಕೊಂಡು ನಾನು ಇವನಿಗೆ ಸೀಟ್ ಬಾರ ಓಡಿಸ್ತೀನಿ ಲೇ ಇವನು ಚಡ್ಡಿ ಹಾಕಿರೋ ಮುಂಚೆ ರಾಣಿ ಮಳಿ ಲಾಣಿ ಮಳಿ ಲಾಣಿ ಲಾಣಿ ನಿನಗ್ ಬಾಯ್ ಹೇಳಿದ್ರು ನಂಗ್ ಬಾಯ್ ಹೇಳಿಲ್ಲ ಹುಷಾರಾಗೋಗ ಸಾಕು ಗೈಸ್ ಆ ಬಸ್ಸಲ್ಲಿ ಅರ್ಧಕ್ಕರ್ಧ ಜನ ನಮ್ ಸಬ್ಸ್ಕ್ರೈಬರ್ಸ್ ಅಂದ್ರೆ ಒಂದ್ 4-5 ಜನ ಮಾತಾಡಿದ್ರು 4 ಜನ ನಮ್ ಸಬ್ಸ್ಕ್ರೈಬರ್ಸ್ ಸೊ ಟೆನ್ಷನ್ ಇಲ್ಲ ಹುಷಾರಾಗಿ ಹೋದ್ರೆ ಸಾಕು ಮಳೆ ಬರ್ತಾ ಇದೆ ಅದೇ ಪ್ರಾಬ್ಲಮ್ ನಂಗೆ ಅಷ್ಟು ಜನರ ಜವಾಬ್ದಾರಿ ಆ ಡ್ರೈವರ್ ಮೇಲೆ ಇರುತ್ತೆ ಅಲ್ಲ ನೀತಿ ಅಷ್ಟು ಜನರ ಜವಾಬ್ದಾರಿ ಆ ಅಣ್ಣ 1 ನಿಮಿಷ ಮಲ್ಕೊಂಡ್ರು ಅಂದ್ರೆ ಹೆಂಗೆ ಕತೆ ಯಪ್ಪ ಅದು ಧೈರ್ಯ ಬೇಕು ಗುರು ನೈಟ್ ಎಲ್ಲ ಓಡ್ಸಕ್ಕೆ ನನಗಂತೂ ನೈಟ್ ಟ್ರಾವೆಲ್ ಮಾಡಕ್ಕೆ ನೈಟ್ ಡ್ರೈವ್ ಮಾಡಕ್ಕೆ ಹುಷಾರು ಅಣ್ಣ ಇದಾರೆ ನೈಟ್ ಡ್ರೈವ್ ಮಾಡೋಕ್ಕೆಲ್ಲ ಆಗಲ್ಲ ಧೈರ್ಯನೇ ಬರಲ್ಲ ನಾನೇನಾದ್ರೂ ರೂಮ್ ಮಾಡಿ ಎಲ್ಲಾದರೂ ಬೇಕಿರೋ ರೋಡಲ್ಲೇ ಕಾರ್ ಹಾಕೊಂಡು ಮಲ್ಕೊಂಡ್ಬಿಡ್ತೀನಿ ನನಗೆ ಆ ಥರ ಮೈಂಡ್ ಸೆಟ್ಟು ನೋಡ ಬಸ್ಸಲ್ಲಿ ಹೋಗಿ ಎಷ್ಟೋ ವರ್ಷ ಆಗೋಯ್ತು ನಾನಂತೂ ಗೈಸ್ ನಾವು ಅಲ್ಲಿಂದ ಹಂಗೆ ಹೊರಟ್ವಿ ಆಮೇಲೆ ಚಿನ್ನಾಲಿ ಚಿನ್ನಿ ಮನೇಲಿದ್ದಾನಂತೆ ಅವನ್ನ ಎತ್ತಾಕೊಂಡ್ಬಿಡ್ತೀವಿ ಎಲ್ಲೂ ಬರ್ತೀಯನೋ ನಮ್ಮ ಮನೆಗೆ ಅಂದ್ರೆ ಇಲ್ಲ ಕಣ ನಮ್ಮ ಅಮ್ಮ ಬೈತಾರೆ ಅಂತಾನೆ ಅವ್ರ ಅಮ್ಮನ ಇವತ್ತಿಂದ ನೋಡ್ತಾ ಇದೀವ ನಾವು ಚಿಕ್ಕ ವಯಸ್ಸಲ್ಲಿ ಎದುರ್ತಿದ್ವಿ ಆಂಟಿ ಬೈತಾರೆ ಆಂಟಿ ಬೈತಾರೆ ಅಂತ ಅವ್ರ ಮನೆ ಮುಂದೆ ಹೋಗಿ ನಿಂತ್ಕೋತಿದ್ವಿ ಆಂಟಿ ಇವತ್ತು ನಮ್ಮ ಮನೇಲಿ ನಾನು ಸಂಜೆ ಸಾಯಿಲ್ಲ ಮಲ್ಕೋತೀವಿ ಆಂಟಿ ಒಂದಿನ ಬಿಡಿ ಆಂಟಿ ಪ್ಲೀಸ್ ಆಂಟಿ ಪ್ಲೀಸ್ ಅವ್ರೇ ಇಲ್ಲಪ್ಪ ಅವ್ರ ಅಪ್ಪ ಬೈತಾರೆ ಆಂಟಿ ಪ್ಲೀಸ್ ಆಂಟಿ ಪ್ಲೀಸ್ ನೆನ್ಪಿದ್ಯಾ ಪ್ಲೀಸ್ ಆಂಟಿ ಪ್ಲೀಸ್ ಆಂಟಿ ಯಾರು ಇಲ್ಲ ಆಂಟಿ ಮನೇಲಿ ಅಪ್ಪ ಅಮ್ಮ ಎಲ್ಲ ಆಚೆ ಹೋಗಿದ್ದಾರೆ ಆಂಟಿ ನಾನು ನನ್ನ ತಮ್ಮ ಇಬ್ಬರೇ ಇದೀವ ಆಂಟಿ ಅಂದಾಗೆಲ್ಲ ಬಿಡೋರು ಇವಾಗ ನಮ್ಗೆ ಭಯ ಇಡ್ತಾನೆ ನಮ್ಮ ಅಮ್ಮ ಬೈತಾರೆ ಅಂತಾನೆ ನನ್ನ ಮಗ ಅದಕ್ಕೆ ಈಗ ಹೋಗ್ಬಿಟ್ಟು ಹಂಗೆ ಎತ್ತಾಕೊಂಡ್ಬರ್ತೀವಿ ರೆಡಿ ಆಗಿರು ಅಂತ ಹೇಳಿದ್ದೀನಿ ಅವ್ರ ಮನೆ ಮುಂದೆನೆ ಇದೀವಿ ಏನಕ್ಕೆ ಬರಲ್ಲ ನೋಡೋಣ ಇವತ್ತು ಗೈಸ್ ಎತ್ತಾಕೊಂಡಿದ್ದೀವಿ ನೋಡಿ ನಮ್ಮ ಹತ್ರನೇ ಅಮ್ಮ ಬೈತಾರೆ ಅಂತಾನೆ ಗೈಸ್ ಫೈನಲಿ ಎಲ್ಲರೂ ವಾಪಸ್ ಮನೆಗೆ ಬಂದಿದ್ದೀವಿ ಗೈಸ್ ಊಟ ಆರ್ಡರ್ ಮಾಡೋಣ ಅಂದರೆ ಸ್ವಿಗ್ಗಿ ಇಲ್ಲ ಯಾವುದೂ ಇಲ್ಲ ಯಾವುದೂ ವರ್ಕ್ ಆಗ್ತಿಲ್ಲ ಮಳೆ ಬರ್ತಿದೆ ಅಂತ ಯಾವ ಡೆಲಿವರಿ ಪಾರ್ಟ್ನರ್ಸು ಸಿಗ್ತಾ ಇಲ್ಲ ಸೊ ಅದಕ್ಕೆ ನಾನು ನನ್ನ ಬ್ಯಾಗ್ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ನಾಳೆಗೋಸ್ಕರ ಅವರೆಲ್ಲ ಊಟ ತರಕ್ಕೆ ಹೋಗಿದ್ದಾರೆ ಊಟ ತಿನ್ಕೊಂಡು ತೊಗೊಂಬರಕ್ಕೆ ಹೋಗಿದ್ದಾರೆ ನನಗೋಸ್ಕರ ಹಂಗೆ ತೊಗೊಂಬರ್ತಾರಂತೆ ಸೊ ನಾನು ನನ್ನ ಬ್ಯಾಗ್ನ ಪ್ಯಾಕ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಟೈಮ್ ತೊಗೋತಾ ಇದ್ದೀನಿ 1 ಗಂಟೆ ಟೈಮು ಬೆಳಗ್ಗೆ 6 ಗಂಟೆಗೆ ಎದ್ದು ಹೋಗ್ಬೇಕು ನಾ ಇಲ್ಲಿಂದ ಲೆಟ್ಸಿ ಆಗುತ್ತಾ ಏನು ಕತೆ ಅಂತ ಗೈಸ್ ರಾತ್ರಿ ಅವರೆಲ್ಲ ಬಂದರು ಊಟ ತೊಗೊಂಡು ನಾನು ಮಲ್ಕೊಂಬಿಟ್ಟೆ ತಿಂದು ಸಾಯಿಲ್ ಸಾಯಿಲ್ ಬಾಯ್ ಗೈಸು ಫೈನಲಿ ಹೊರಟಿದ್ದೀನಿ ಆ್ಯಂಡ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಿಕಾಸ್ ಡೈರೆಕ್ಟಾಗಿ ನಿಮಗೆ ನೆಕ್ಸ್ಟ್ ಲೊಕೇಶನಲ್ಲೇ ಸಿಗ್ತೀನಿ ರಾಣಿ ಬಾಬಾಯ್ ರಾಣಿ ನೋಡಿ ಲೆಟ್ಸ್ ಗೋ ಗೈಸ್ ಗೈಸು ಸೂಟ್ಕೇಸಲ್ಲಿ ಹತ್ಕೊಂಡು ಹೋಗ್ತಾ ಇದ್ದೀನಿ ಹೋಪ್ಫುಲ್ ಏನೂ ಮರ್ತಿಲ್ಲ ಅಂದ್ಕೊಂಡಿದ್ದೀನಿ ಬಿಕಾಸ್ ನಾನು ಮಲಗಿದ್ದೆ 4 ಗಂಟೆಗೆ ಎದ್ದಿರೋದು 6 ಗಂಟೆಗೆ ಇಂಪಾರ್ಟೆಂಟ್ ಐಟಮ್ ಎಲ್ಲ ಎತ್ಕೊಂಡಿದ್ದೀನಿ ನನ್ನ ಪ್ರಕಾರ
ಏನು ಮರ್ತಿಲ್ಲ ಅನ್ಕೊಂಡಿದ್ದೀನಿ. ಲಕ್ಷಿ ಯಾರು ಮರ್ತಿದ್ರೆ ಏನ್ ಮಾಡಕ್ಕಾಗಲ್ಲ ಅಷ್ಟೇ. ಗೈಸ್ ಲಗೇಜ್ ಎಲ್ಲ ಇಟ್ಟಾಯ್ತು. ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಸರ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ನೆಕ್ಸ್ಟ್ ವ್ಲಾಗ್. ಇಟ್ ವಿಲ್ ಬಿ ಎಕ್ಸೈಟಿಂಗ್ ಆ್ಯಂಡ್ ಇಂಟ್ರೆಸ್ಟಿಂಗ್. ಬಾಯ್.